ಕಾರ್ಕಳ ಪುರಸಭಾ ವ್ಯಾಪ್ತಿಯ 23 ವಾರ್ಡ್ಗಳಲ್ಲಿ ಒಣಕಸವನ್ನ ಶುಕ್ರವಾರ ಮಾತ್ರ ವಿಲೇವಾರಿ ಮಾಡಬೇಕೆಂದು ಪುರಸಭೆಯ ಮುಖ್ಯಾಧಿಕಾರಿ ರೇಖಾ ಜಿ ಶೆಟ್ಟಿ ಅವರು ಆದೇಶವನ್ನ ನೀಡಿದ್ದಾರೆ। ಪುರಸಭೆಯ ಮುಖ್ಯಾಧಿಕಾರಿ ಅವರು ಕೊಟ್ಟ ಆದೇಶದ ಹಿನ್ನೆಲೆಯಲ್ಲಿ ಕೆಲ ವ್ಯಕ್ತಿಗಳು ತಮ್ಮ ಮನೆಯಲ್ಲಿ ಶೇಖರಣೆಯಾದ ಕಸವನ್ನ ಗಂಟು ಕಟ್ಟಿ ರಸ್ತೆ ಬದಿಯಲ್ಲಿ ಹಾಕಲು ಆರಂಭಿಸಿದ್ದಾರೆ। ಈ ಬಗ್ಗೆ ಪುರಸಭೆಯ ಅಧಿಕಾರಿಗಳ ಗಮನಕ್ಕೆ ತರಲಾಯಿತು। ಒಣಕಸವನ್ನ ರಸ್ತೆ ಬದಿ ಹಾಕಿದ್ದು ಕಂಡುಬಂದ್ರೆ ಅಂತವರ ಮೇಲೆ ಅತ್ಯಂತ ಕಠಿಣ ಕ್ರಮವನ್ನ ಪುರಸಭೆಯಿಂದ ತೆಗೆದುಕೊಳ್ಳುತ್ತೇವೆ। ಪರಿಸರ ರಕ್ಷಣೆ ನಮ್ಮ ಮುಖ್ಯ ಆದ್ಯತೆಯಾಗಿದೆ। ಅದರಿಂದ ಯಾರು ಒಣಕಸವನ್ನ ರಸ್ತೆ ಬದಿಯಲ್ಲಿ ಬಿಸಾಡದೆ ವಾರಕ್ಕೊಮ್ಮೆ ಪುರಸಭೆಯಿಂದ ಬರುವ ತ್ಯಾಜ್ಯ ವಿಲೇವಾರಿ ವಾಹನಕ್ಕೆ ಹಾಕಬೇಕೆಂದು ಪುರಸಭಾ ಮುಖ್ಯಾಧಿಕಾರಿ ಮಾಧ್ಯಮದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ। ಪ್ಲಾಸ್ಟಿಕ್ ಗಳನ್ನು ಮತ್ತೆ ಇತರ ಏನು ಮಣ್ಣಿನಲ್ಲಿ ಕರಗದೆ ಇರುವಂತ ವಸ್ತುಗಳನ್ನು ಪ್ರತಿ ಶುಕ್ರವಾರ ಕೊಡುವಂತದ್ದು, ಉಳಿದ ದಿನದಲ್ಲಿ ನೀವು ಹಸಿಕಸವನ್ನು ಮಾತ್ರ ನೀವು ಪುರಸಭೆಯ ವಾಹನಕ್ಕೆ ಕೊಡತಕ್ಕದ್ದು। ಯಾರು ಕೂಡ ರಸ್ತೆ ಬದಿಗೆ ನಿಮ್ಮ ಅಲ್ಲಿ ಉತ್ಪಾದನೆ ಆದಂತ ಕಸವನ್ನು ಬಿಸಾಡಬಾರದು। ಒಂದು ವೇಳೆ ಬಿಸಾಡೋದು ಕಂಡುಬಂದ್ರೆ ಪುರಸಭಾ ವ್ಯಾಪ್ತಿಯಿಂದ ಪುರಸಭೆಯಿಂದ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವ ಜೊತೆಗೆ ದಂಡ ಕೂಡ ವಿಧಿಸಲಾಗುತ್ತದೆ।